ನಮಸ್ಕಾರ ವೀಕ್ಷಕರೇ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಮುಂಬೈ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಪಾವ್ ಭಾಜಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಜೊತೆಗೆ ತುಂಬಾ ಕಡಿಮೆ ಟೈಮಲ್ಲಿ ಮಾಡ್ಕೋಬಹುದು. ಬನ್ನಿ, ಹಾಗಾದರೆ ಹೇಗೆ ಮಾಡೋದು, ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಫಸ್ಟು ನಾನು 4 ಮೀಡಿಯಂ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿರುವಂತಹ 4 ಮೀಡಿಯಂ ಸೈಜ್ ಆಲೂಗಡ್ಡೆನ ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಕಪ್ ಗೋಬಿ, ಇದನ್ನು ಕೂಡ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು. ಅದಾದಮೇಲೆ ನೆನೆಸಿಟ್ಕೊಂಡಿರುವಂತಹ 1 ಕಪ್ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಹಸಿ ಬಟಾಣಿನೂ ಕೂಡ ಸೇರಿಸ್ಕೋಬೋದು. ಅದಾದಮೇಲೆ ತರಕಾರಿ ಮುಳುಗುವಷ್ಟು ಮಾತ್ರ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಜಾಸ್ತಿ ನೀರು ಹಾಕೋಬಾರ್ದು. ಈಗ ನಾನು 5 ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ, ತರಕಾರಿ ಚೆನ್ನಾಗಿ ಬೇಯಬೇಕು. ಈಗ 5 ವಿಜಿಲ್ ಕೂಗಿಸ್ಕೊಂಡಾದಮೇಲೆ ನೋಡಿ, ಕುಕ್ಕರ್ ಎಲ್ಲ ತಣ್ಣಗಾಗಿದೆ. ಬನ್ನಿ, ಯಾವ ರೀತಿ ಆಲೂಗಡ್ಡೆ ಮತ್ತು ಗೋಬಿ ಬಟಾಣಿ ಬೆಂದಿವೆ ಅಂತ ನೋಡೋಣ. ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು, ತುಂಬ ಸಾಫ್ಟಾಗಿ ಬಂದಿವೆ. ಈಗ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಟಾಣಿ ಆಲೂಗಡ್ಡೆ ಗೋಬಿ ಒಂಚೂರು ಕಾಣಿಸ್ಬಾರ್ದು, ಆ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದು ಹಾಗಾಗಿ ಉಳ್ಕೊಂಬಿಟ್ರೆ ಪಾವ್ ಭಾಜಿ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೀವು 3-4 ವಿಜಲ್ ಕೂಗಿಸ್ಕೊಂಬಿಟ್ರೆ ಸ್ಮ್ಯಾಶ್ ಮಾಡ್ಕೊಳಕ್ಕೆ ಹೋದರೆ ಬಟಾಣಿ ಎಲ್ಲ ಹಾಗಾಗಿ ಉಳ್ಕೊಂಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಕುದಿಯೋವರೆಗೂ 5 ವಿಜಲ್ ಕೂಗಿಸ್ಕೋಬೇಕು. ನೋಡಿ, ಇಷ್ಟು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಒಂದು ಪಾತ್ರೆಗೆ ನಾನು 1 ದೊಡ್ಡ ಚಮಚ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಚಮಚ ನಾನು ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪಾವ್ ಭಾಜಿಗೆ ಬೆಣ್ಣೆನೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟು ನಾನು ಕುಕ್ಕಿಂಗ್ ಆಯಿಲ್ ಮತ್ತು ಬೆಣ್ಣೆ ಚೆನ್ನಾಗಿ ಕಾದಾದಮೇಲೆ 1/2 ಚಮಚ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು 2 ಮೀಡಿಯಂ ಸೈಜ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, 1 ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್, 3 ಮೀಡಿಯಂ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ 1 ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆದಷ್ಟು ಸಣ್ಣ ಪೀಸಲ್ಲೇ ಕಟ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ನಾನು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ 1-5 ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ 5 ನಿಮಿಷ ಆದಮೇಲೆ. ಈಗ ನಾನು ಇದಕ್ಕೆ 1/2 ಚಮಚ ಅರಿಶಿನ, ಅದಾದಮೇಲೆ 1¾ ಚಮಚದಷ್ಟು ಅಚ್ಚಕಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. 1-2-3 ಚಮಚದಷ್ಟು ಪಾವ್ ಭಾಜಿ ಮಸಾಲನ ಸೇರಿಸ್ಕೋಬೇಕು. ನೀವು ಬೇಕು ಅಂದರೆ 1/2 ಚಮಚನೂ ಸೇರಿಸ್ಕೋಬೋದು, ಸ್ಪೈಸಿಯಾಗಿರಲಿ ಅಂತ ಅಂದ್ಕೊಂಡ್ರೆ. ನೋಡಿ, ಮಸಾಲೆ ಐಟಮ್ಸ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಪಾವ್ ಭಾಜಿ ಪೌಡರ್ನ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಆಲ್ರೆಡಿ ಕುಕ್ಕರಲ್ಲಿ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ನೋಡಿ ಈ ಥರ, ಇಲ್ಲಾಂದರೆ ಮಸಾಲೆ ಅಲ್ಲಲ್ಲೇ ಉಳ್ಕೊಂಬಿಡುತ್ತೆ. ಹಾಗಾಗಿ 1 ನಿಮಿಷ ಎಲ್ಲ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಸಾರಿ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಎಲ್ಲ ಹಾಕಿರೋದ್ರಿಂದ ನಿಮಗೆ ಹಾಗಾಗೆ ಕಾಣಿಸ್ತಾ ಇದೆ, ಮೇಲ್ಗಡೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಸೊ ಹಾಗಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಇನ್ನೊಂದು ಸಾರಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ತುಂಬ ನೀರಾದರೆ ಒಂಥರ ಸಾಂಬಾರು ಥರ ಆಗುತ್ತೆ. ಮೀಡಿಯಮ್ ಆಗಿರಬೇಕು, ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ನೀರೂ ಆಗಬಾರ್ದು, ಆ ಕನ್ಸಿಸ್ಟೆನ್ಸಿಲಿ ಇರಬೇಕು. ನೋಡಿ, ನಾನು 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಳ್ಳಗಾಗಿರೋ ಥರ ಅನ್ನಿಸ್ತಿರ್ಬೋದು, ಬಟ್ ಏನಂದರೆ ಒಂದು ಕುದಿ ಕುದಿಸ್ಕೊಂಡಾದಮೇಲೆ ಗಟ್ಟಿಯಾಗುತ್ತೆ ಆಲೂಗಡ್ಡೆ ಹಾಕಿರೋದ್ರಿಂದ. ಅದಾದಮೇಲೆ 1 ಚಮಚ ನಾನು ಬೆಣ್ಣೆ ಸೇರಿಸಿ ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1-8 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಸಣ್ಣ ಉರಿಲಿ. ನೋಡಿ, ಈಗ 8-10 ನಿಮಿಷ ಆಯಿತು, ಚೆನ್ನಾಗಿ ಕುದ್ದಿದೆ, ಒಳ್ಳೆ ಘಮ ಕೂಡ ಬರ್ತಾ ಇತ್ತು. ನೋಡಿ, ಇಷ್ಟಾದರೆ ಸಾಕು. ಗ್ಯಾಸ್ ಆಫ್ ಮಾಡಿ 1-5 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ರೆ ಕರೆಕ್ಟಾಗಿ ಒಂದು ಒಳ್ಳೆ ಹದ ಬರುತ್ತೆ. ನೋಡಿ, ಭಾಜಿ ರೆಡಿ ಆಯಿತು ಪಾವ್ಗೆ. ಆರಾಮಾಗಿ ಮಾಡ್ಕೋಬೋದು, ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ಬಿಟ್ರೆ 1/2 ಗಂಟೆಲೇ ಆಗಿಬಿಡುತ್ತೆ. ನೋಡಿ, ಈಗ ಪಾವ್ ಭಾಜಿಗಂಥೇಳಿ ಹೊರಗಡೆ ಪಾವ್ ಸಿಗುತ್ತೆ ಸಪ್ರೇಟಾಗಿ, ಅದನ್ನು ತೊಗೊಂಡು ಬಂದಿದ್ದೆ. ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ನೋಡಿ, ತವಾ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ
ಚೆನ್ನಾಗಿ ಈ ಥರ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಆ ಪೋರ್ಷನನ್ನು ಈ ಥರ ತವ ಮೇಲೆ ಚೆನ್ನಾಗಿ ಬೆಣ್ಣೆಯೆಲ್ಲ ಹೀರ್ಕೊಳ್ಳೋವರೆಗೂ ಈ ಥರ ನಾವು ಬೇಯಿಸ್ಕೋಬೇಕು. ನೋಡಿ ಈ ಥರ ತಿರುಗಿಸ್ತಾ ಇರಬೇಕು. ಈಗ ಕಲರ್ ಚೇಂಜ್ ಆಗಿರಬೇಕು, ಒಂಥರ ಲೈಟಾಗಿ ಬ್ರೌನ್ ಕಲರ್ ಚೇಂಜ್ ಆಗಿರಬೇಕು. ಇಷ್ಟ ಆದರೆ ಪಕ್ಕ ಮುಂಬೈ ಸ್ಟೈಲಲ್ಲೇ ಒಂದು ಒಳ್ಳೆ ಪಾವ್ ಬಾಜಿ ರೆಡಿ ಆಯಿತು. ಮುಂಬೈಯಲ್ಲಿದ್ದು ತುಂಬ ಫೇಮಸ್ಸು ಮಹಾರಾಷ್ಟ್ರದಲ್ಲೆಲ್ಲ. ಪಕ್ಕ ನೀವು ಮುಂಬೈಗೆಲ್ಲ ಹೋದಾಗ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಇರುತ್ತಲ್ಲ ಅದೇ ಸೇಮ್ ಟೇಸ್ಟಲ್ಲೇ ಬಂದಿದೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ರೆಸಿಪಿ ಬಗ್ಗೆ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೊಮ್ಮೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.